ನಮ್ಮ ಕೇಂದ್ರ ಈ ಒಂದು ನಮ್ಮ ಸಿಡಬ್ಲ್ಯೂಸಿ ಇದೆ, ಅದನ್ನೆಲ್ಲ ನಾವು ಒದಗಿಸಿಕೊಟ್ಟಿದ್ದೇವೆ. ಇದಕ್ಕೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ಎಲ್ಲ ಕೇಂದ್ರ ಸರ್ಕಾರದ ನಿತಿನ್ ಗಡ್ಕರಿಯವರ ಹಿಂದೆ ಹಿಡಿದು ನಮ್ಮ ಮಂತ್ರಿಗಳಾದಂಥ ಸದಾನಂದಗೌಡ ಸಾಹೇಬರು, ದೇವೇಗೌಡರು, ಮಲ್ಲಿಕಾರ್ಜುನ ಖರ್ಗೆಯವರು, ಅನಂತಕುಮಾರ್ ಹೆಗಡೆಯವರು, ಎಲ್ಲರೂ ಕೂಡ ಯಾರ್ಯಾರ ಭಾಗದಲ್ಲಿ ಆ ಸಂದರ್ಭದಲ್ಲಿ ಮಂತ್ರಿಗಿದ್ರು ಎಲ್ಲ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಬೆಂಬಲವನ್ನು ವ್ಯಕ್ತಪಡಿಸಿ ನಾನು ಸದಾನಂದಗೌಡರೆ ದೇವೇಗೌಡರ ಮನೆ ಕೂಡ ಹೋಗಿ ಅವರು ಕೂಡ ಆ ವಿಚಾರವನ್ನು ಪ್ರಸ್ತಾವನೆ ಮಾಡಿ ಎಲ್ಲ ಒಟ್ಟಿಗೆ ಸೇರಿ ಆ ಒಂದು ನಮ್ಮ ಸರ್ಕಾರದ ಒಂದು ವಿಚಾರವನ್ನು ನಮ್ಮ ಒಗ್ಗಟ್ಟಿನ ಪ್ರದರ್ಶನವನ್ನು ನಾವು ಮಾಡಿದ್ದೇವೆ. ಇವತ್ತು ನನಗೆ ಆಶ್ಚರ್ಯ ಆಯಿತು, ಸದಾನಂದಗೌಡರು ಗೌರವಾನ್ವಿತ ಮಂತ್ರಿಗಳು ತುಂಬ ಹೃದಯದಿಂದ ನಮ್ಮ ಸರ್ಕಾರ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಹೊಸ ನೂತನವಾದಂಥ ಅವಕಾಶ, ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಅವರಿಗೆ ಸರ್ಕಾರ ಅಭಿನಂದಿಸಿದೆ, ವೈಯಕ್ತಿಕವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ನಾವೆಲ್ಲ ಅವ್ರ ಜೊತೆಯಲ್ಲಿದ್ದೇವೆ. ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಅವರು ತೆಗೆದುಕೊಂಡು ಮುಂದೆ ಮೊದಲಿಂದ ಕೂಡ ಯಾವ ರೀತಿ ಮಾಡ್ತಾರೆ ಅದಕ್ಕೆ ನಾನು ಜೊತೆಲಿದ್ದೇನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ, ಇಡೀ ಸರ್ಕಾರ ಅವ್ರ ಜೊತೆಲಿದೆ ಅನ್ನೋದನ್ನು ಅವ್ರಿಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅವರು ಇವತ್ತು ನಾವು DPR ಸಬ್ಮಿಟ್ ಮಾಡಿಲ್ಲ, ಇದನ್ನು ಸರಿಯಾಗಿ ಇಲ್ಲಿ ಇನ್ನೂ ವೇಗದ ಒಪ್ಪಿಗೆ ನಾನು ಕೊಡಿಸ್ತೇನೆ, ಇದು ಹಳದಿ ಕಣ್ಣು ಅನ್ನೋ ಒಂದು ವಿಚಾರ ಎಲ್ಲ ಪಾಪ ಅವ್ರು ಹೇಳಿದ್ದಾರಂತೆ. ನಾನು ಅವ್ರಿಗೆ ನಮ್ರತೆಯಿಂದ ನಾನು ಮನವಿ ಮಾಡಲಿಕ್ಕೆ ಸಿದ್ಧಿದ್ದೇನೆ. ಯಾವಾಗ ಕರೀತಾರೋ ನಾವು ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದೇವೆ, ಕೂಡಲೇ ಅವರನ್ನು ನಾನು ಭೇಟಿ ಮಾಡ್ತೇನೆ. ಸದ್ಯದಲ್ಲೇ ಹೋಗಿ ನಾನು ನನ್ನ ತಂಡ ನಮ್ಮೆಲ್ಲ ಸರ್ಕಾರ ಅಧಿಕಾರಿಗಳು ಹೋಗಿ ಅವರೆಲ್ಲರೂ ಕೂಡ ಈ ಸೆಷನ್ ನಡೆಯುವಂತ ಸಂದರ್ಭದಲ್ಲಿ ಎಲ್ಲ MPs ಕೂಡ ನಾವು ಭೇಟಿ ಮಾಡಿ ಏನು ವಾಸ್ತವಾಂಶ ಏನಿದೆ ಅದನ್ನು ತಿಳಿಸಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಸೊ ಅವರೇ ಇದನ್ನ ಮುಂದುವರ್ಕೊಂಡು ಮುಂದಾಳತ್ವವನ್ನು ವಹಿಸಿಕೊಂಡು ನಾನು ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಸೇವೆ ಮಾಡುವಂತ ಒಂದು ಭಾಗ್ಯ ಅವರು ಕೂಡ ಸಿಕ್ಕಿದೆ. ಸೊ ಇದು ನನ್ನ ಕ್ಷೇತ್ರದಲ್ಲೇ ಆದರೂ ಕೂಡ ನನ್ನ ಕ್ಷೇತ್ರದಲ್ಲಿ ಒಂದು ಎಕರೆ ಕೂಡ ನಾವು ನೀರಾವರಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ನಮ್ಮ ಜಮೀನುಗಳು ಹೋಗ್ತದೆ, ಆದರೂ ಚಿಂತೆ ಇಲ್ಲ. ನಮ್ಮ ಜನಗಳಿಗೆ ಹೇಳಿದ್ದೇನೆ ನಾವು ತ್ಯಾಗ ಮಾಡಬೇಕಾಗ್ತದೆ ರಾಜ್ಯದ ಹಿತಕ್ಕೋಸ್ಕರ ಅಂತೇಳಿ, ನಾವು ಅದಕ್ಕೆ ಬದ್ಧರಾಗಿದ್ದೇವೆ. ಸೊ ಆದ್ರಿಂದ ಸದ್ಯದಲ್ಲೇ ನಾನು ಸದಾನಂದಗೌಡರಿಗೆ ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರು ಹೇಳಿದ ದಿನಾಂಕವನ್ನೇ ಟೈಮನ್ನು ಫಿಕ್ಸ್ ಮಾಡಿ ಇಡೀ ಸರ್ಕಾರದ ನಮ್ಮೆಲ್ಲ ಅಧಿಕಾರಿಗಳಿಗೂ ಹೋಗಿ ನಾವು ಭೇಟಿ ಕೊಟ್ಟು ಅವ್ರಿಗೆ ಏನೇನು ಬೇಕೋ ಏನೇನು ಕನ್ಫ್ಯೂಷನ್ ಇದೆ ಅದನ್ನೆಲ್ಲ ಬಗೆಹರಿಸ್ಕೊಳ್ಳಿಕ್ಕೆ ನಾವು ಸಿದ್ಧವಾಗಿದ್ದೆ. ನನಗೆ ಬಹಳ ಸಂತೋಷ ಅವರು ಮುಂದಾಗಿ ಮುಂದಾಳತ್ವವನ್ನು ತೆಗೆದುಕೊಂಡು ಈ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ರಾಜ್ಯಕ್ಕೆ ಒಂದು ದೊಡ್ಡ 6 ವರ್ಷದಿಂದ ನಮ್ಮ ಹೋರಾಟಕ್ಕೆ ಒಂದು ನಾಂದಿ ಆಡ್ತಾರೆ ಅಂತ ಹೇಳಿ ನನಗೆ ಬಹಳ ನಂಬಿಕೆ ಇದೆ. ಆ ನಾಯಕತ್ವವನ್ನು ಅವರು ವಹಿಸಿಕೊಳ್ಳಿ, ಈ ಸರ್ಕಾರ ಅವರ ಜೊತೆಲಿದೆ, ಅವರು ಪರ್ಮಿಷನ್ ಕೊಟ್ಟ ಕೂಡಲೇ ನಮ್ಮ ಟೆಂಡರ್ ಪ್ರೋಸೆಸ್ ಮತ್ತೊಂದೆಲ್ಲ ನಾವು ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ ಅನ್ನೋದನ್ನು ಕೂಡ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ನನಗೆ ರಾಜಕಾರಣ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ, ರಾಜಕಾರಣ ಅವಶ್ಯಕತೆ ಇಲ್ಲ, ರಾಜಕಾರಣ ವೇದಿಕೆ ಬೇರೆ, ಇದು ರಾಜ್ಯದ ಹಿತ. ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ, ಅನಂತಕುಮಾರ್ಯಿಂದ ಹಿಡಿದು ಬೇರೆ ಎಲ್ಲ ಮಂತ್ರಿಗಳು, ಅನಂತಕುಮಾರ್ ಹೆಗಡೆಯವರಿರ್ಬೋದು, ದೇವೇಗೌಡರಿರ್ಬೋದು, ವಿವಿಧ ಪಾರ್ಟಿಗಳು ಇದ್ದಂಥ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರದ ಅಲ್ಲಿದ್ದಂಥ ನಮ್ಮ ವೆಂಕಯ್ಯನಾಯ್ಡು ಅವರು ಕೂಡ ಆ ಕೆಲವು ಸಂದರ್ಭದಲ್ಲಿ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ, ಅನಂತಕುಮಾರ್ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಈ ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಹೊರಗಡೆ ಬಂದು ಪ್ರೋತ್ಸಾಹ ಕೊಟ್ಟು ನಮಗೆ ಬೆನ್ ತಟ್ಟಿದ್ದಾರೆ, ಧೈರ್ಯ ಕೊಟ್ಟಿದ್ದಾರೆ, ಸರ್ಕಾರದಿಂದ ಸಹಾಯ ಮಾಡಿದ್ದಾರೆ, ಅದನ್ನು ಮುಂದುವರಿಸ್ಕೊಂಡು ಹೋದರೆ ನಾವೆಲ್ಲ ಥರದಕ್ಕೂ ಕೂಡ ನಾವು ಜೊತೆ ಸಹಕಾರ ಕೊಡಲಿಕ್ಕೆ ರಾಜ್ಯದ ಪರವಾಗಿ ಬದ್ಧರಾಗಿದ್ದೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಬರ್ಬನ್ ರೈಲ್ ಯೋಜನೆ ಇರ್ಬೋದು, ಮೇಕೆದಾಟು ಯೋಜನೆ ಇರ್ಬೋದು, ಅಥವಾ ಇನ್ಕ್ಲೂಡಿಂಗ್
ನಾನು ಅವ್ರು ಅವ್ರಿಗೇನು ಬೇಕೋ ಸಹಕಾರ ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ. ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಮಾಡಿ ಖುಷಿ ಪಟ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಏನ್ ಬೇಕಾದ್ರೆ ಹೇಳಿದ್ರು ನಮ್ಗೇನು ಬೇಜಾರಿಲ್ಲ. ವಿ ಆರ್ ರೆಡಿ ಟು ಕೋಪರೇಟ್. ಮಾದಯ್ಯ ವಿಚಾರದಲ್ಲೂ ರೆಡಿ ಇದ್ದೇವೆ. ಮಾದಯ್ಯ ಕೂಡ ನಮ್ಮ ನೋಟಿಫಿಕೇಶನ್ ಮಾಡಿಸ್ಕೊಟ್ರೆ ಅಷ್ಟೇ ಸಾಕು ನಮಗೆ. ನಮ್ಮ ಕೆಲಸ ನಾವು ಮುಂದುವರಿಸ್ತೇವೆ. ಎಲ್ಲ ಥರದಕ್ಕೂ ಕೂಡ ಅವ್ರು ಏನೇನು ಕೇಳ್ತಾರೆ ಅವ್ರಿಗೆ ಬಾಲ್ ಅವ್ರ ಕೋರ್ಟ್ಗೆ ಬಿಟ್ಬಿಡ್ತೀನಿ ಬಾಲ್. ಅವ್ರು ಏನೇನು ಹೇಳ್ತಾರೆ, ಅವ್ರು ಹೆಂಗೆ ಹೇಳ್ತಾರೆ ನಾವು ಕೇಳಲಿಕ್ಕೆ ಈ ರಾಜ್ಯಕ್ಕೋಸ್ಕರ ನಾವು ಸಿದ್ಧರಿದ್ದೇವೆ. ನೋಡೋಣ ಅವ್ರದ್ದೇನು ರಿಕ್ವೆಸ್ಟ್ ಇದೆ, ನಾನು ಹೋಗಿ ಮಾತಾಡ್ತೀನಿ ಅವ್ರ ಹತ್ರ. ಅವ್ರು ಏನೇನು ನಮಗೆ ಮಾರ್ಗದರ್ಶನ ಹೇಳ್ತಾರೆ ಆ ಮಾರ್ಗದರ್ಶನಕ್ಕೆ ನಾನು ಮಾಧ್ಯಮ ಮುಖಾಂತರ ಅವ್ರಿಗೆ ಜಾಸ್ತಿ ಉತ್ತರ ಕೊಡ್ಲಿಕ್ಕೆ ನಾನು ಹೋಗುದಿಲ್ಲ. ನಾನೇ ವೈಯಕ್ತಿಕವಾಗಿ ಹೋಗಿ ಅವ್ರನ್ನೇ ಭೇಟಿ ಮಾಡಿ ಅವ್ರು ಬಂದ ತಕ್ಷಣ ಅವ್ರನ್ನ ಹೋಗಿ ಭೇಟಿ ಮಾಡ್ತೀನಿ. ಡಿಪಿಆರ್ ಇವಾಗ ರೆಡಿ ಆಗಿದೆಯಾ, ಯಾವ ಪೊಸಿಷನ್? ಸಬ್ಮಿಟ್ ಮಾಡಿದೀವಿ. ವಿ ಹ್ಯಾವ್ ಸಬ್ಮಿಟೆಡ್ ದಿ ಡಿಪಿಆರ್ ಆನ್ 18-1-2019. ಇಟ್ಸ್ ಏನೇನು ಕೇಳಿದಾರೆ ಕೊಟ್ಟಿದ್ದಾರೆ. ಇನ್ನೊಂದು ಸತಿ ಸದ್ಯದಲ್ಲೇ ಒಂದು ವಿಸಿಟ್ ಮಾಡ್ತೀವಿ ಅಂತ ಅನ್ಅಫಿಷಿಯಲ್ ಆಗಿ ಹೇಳಿದ್ರು. ಅನ್ಅಫಿಷಿಯಲ್ ಆಗಿ ನಮ್ಗೆ ಕಮ್ಯುನಿಕೇಟ್ ಮಾಡಿಲ್ಲ. ಅನ್ಅಫಿಷಿಯಲಿ ದೇ ವಾಂಟೆಡ್ ಟು ಇನ್ಸ್ಪೆಕ್ಟ್ ದಿಸ್ ಸೈಟ್, ದಟ್ ಇಸ್ ವಾಟ್ ಐ ವಾಸ್ ಟೋಲ್ಡ್. ಬಟ್ ದೇ ಹ್ಯಾವ್ ಟು ವಿಸಿಟ್ ದಿಸ್ ಸೈಟ್. ಅವ್ರು ಬಂದು ವಿಸಿಟ್ ಮಾಡಿಬಿಟ್ಟು ಆಮೇಲೆ ದೇ ಹ್ಯಾವ್ ಟು ಟೇಕ್ ಎ ಕಾಲ್.